ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಮಂಗಳೂರು ನಗರ ದಕ್ಷಿಣ ಮಂಡಲ ಇದರ ವತಿಯಿಂದ ಹಿಂದೂ ವಿರೋಧಿ ಕೋಮು ದ್ವೇಷ ಮನಸ್ಥಿತಿಯ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ನಿಲುವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಮಿನಿ ವಿಧಾನಸೌಧದ ಮುಂಭಾಗ ಸೋಮವಾರ ನಡೆಯಿತು. ಕರ್ನಾಟಕದ ಈ ಸರ್ಕಾರ ಈ ರಾಜ್ಯವನ್ನು ಕೊಳ್ಳೆ ಹೊಡಿಲಿಕ್ಕೆ ಹೊರಟಿದೆ. ಇದರೆಲ್ಲದರ ನಡುವೆ ನನ್ನ ಹಿಂದೂ ವಿರೋಧಿ ನಿಲುವೇನಿದೆ ಅದನ್ನು ಮುಂದುವರಿಸಿಕೊಂಡು ಈ ಸರ್ಕಾರ ಆಡಳಿತವನ್ನು ಮಾಡ್ತಾ ಇದೆ. ಕೇವಲ ಒಂದು ಧರ್ಮಕ್ಕೆ ಸೀಮಿತ ಅನ್ನುವ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಮಾಡ್ತಾ ಇದೆ. ಹಿಂದೂಗಳ ಶ್ರೇಷ್ಠ ಹಬ್ಬಗಳಾದಂತ ಗಣೇಶ ಚತುರ್ಥಿ ಹಾಗೂ ಕೃಷ್ಣ ಜನ್ಮಾಷ್ಟಮಿಗೆ ಇದಕ್ಕೆ ಹಿಂದೂಗಳಿಗೆ ತೊಂದರೆ ಕೊಡಬೇಕಂತ ಹೇಳಿ ಈಗಾಗಲೇ ಈ ಸರ್ಕಾರ ಒಂದು ಸರ್ಕ್ಯುಲರ್ ಅನ್ನು ಜಾರಿ ಮಾಡಿದೆ. ಈ ಸರ್ಕಾರ ಒಂದೂವರೆ ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದ ಮೇಲೆ ನಿರಂತರವಾಗಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ಹಿಂದೂಗಳ ಆಚಾರ ವಿಚಾರಗಳನ್ನು ನಿಲ್ಲಿಸಬೇಕಂತ ಒಂದು ದೃಷ್ಟಿಯಿಂದ ಈ ಸರ್ಕಾರ ನಿರಂತರವಾಗಿ ಕೆಲಸಗಳನ್ನು ಮಾಡ್ತಾ ಇದೆ. ಹಿಂದೂಗಳು ಏನು ಭಾರತೀಯ ಜನತಾ ಪಾರ್ಟಿಯ ಬೆಂಬಲ ಕೊಟ್ಟಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರು ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಗೊತ್ತಾದ ತಕ್ಷಣ ತನ್ನ ಹಿಂದೂ ವಿರೋಧಿ ನೀತಿ ಏನಿದೆ, ಹಿಂದೂಗಳನ್ನು ದಮನಿಸುವ ನೀತಿಯನ್ನು, ಸೇಡಿನ ರಾಜಕಾರಣವನ್ನು ಸಿದ್ದರಾಮಯ್ಯ ಅವರು ಮಾಡ್ಕೊಂಡು ಬಂದಿದ್ದಾರೆ. ಕೇವಲ ಒಂದು ಮಾತನ್ನು ನಾನು ಸಿದ್ದರಾಮಯ್ಯ ಹತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಿಮ್ಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ, ಸ್ವಾಭಿಮಾನ ಇದ್ರೆ, ಹಿಂದೂಗಳ ಆಚರಣೆಯನ್ನು ನಿಲ್ಲಿಸುವ ಮೊದಲು ಹಿಂದೂಗಳ ದೇವಸ್ಥಾನದಿಂದ ಬರುವಂತ ದುಡ್ಡಿಗೆ ಕೈ ಹಾಕುವುದನ್ನು ನೀವು ನಿಲ್ಲಿಸಬೇಕು. ಆಗ ನಿಮ್ಮ ಸ್ವಾಭಿಮಾನ ಏನಂತ ಹಿಂದೂ ಸಮಾಜಕ್ಕೆ ಗೊತ್ತಾಗ್ತದೆ. ನಿಮ್ಗೆ ಆಡಳಿತ ಮಾಡಲಿಕ್ಕೆ ನಮ್ಮ ದೇವಸ್ಥಾನದ ದುಡ್ಡಿನ ಅವಶ್ಯಕತೆ ಇದೆ, ಆದ್ರೆ ಹಿಂದೂಗಳ ಆಚರಣೆ ವಿಚಾರಣೆಗಳಿಗೆ ನೀವು ವಿರುದ್ಧ ಮಾಡ್ತೀರ ಅಂತ ಹೇಳಿದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಧರ್ಮಕ್ಕೆ ಗೌರವ ಮಾಡಿ